ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವಿವತ್ತು ಕರ್ನಾಟಕ ಜಾಗ್ರಫಿ, ಸೊ ವಿತ್ ಮ್ಯಾಪ್ಸ್ನ ನಾವು ನೋಡ್ಕೊಳೋಣ. ಕರ್ನಾಟಕ ಬಾರ್ಡರ್ಸ್ ಏನು, ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಯಾವ್ದಾವ್ದಿದ್ದಾವೆ, ಬಾರ್ಡರ್ ಸ್ಟೇಟ್ಸಲ್ಲಿ ಯಾವ್ದಾವ್ದಿದ್ದಾವೆ, ಅಥವಾ ಓಷನ್ ಯಾವ ಬಾರ್ಡರಲ್ಲಿದೆ ನಮಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ಚಿಕ್ಕ ಚಿಕ್ಕ ಡೀಟೇಲ್ಸ್ ಇರುತ್ತೆ. ಆ ಥರ ಡೀಟೇಲ್ಸ್ ಮೇಲೆ ತುಂಬ ಜಾಸ್ತಿ ಸರಿ ಕ್ವೆಶನ್ಸು ಕೇಳಿರ್ತಾರೆ ನಮಗೆ ಕೆ ಪಿ ಎಸ್ ಸಿಯಲ್ಲಿ. ಬಟ್ ಏನಾಗುತ್ತೆ ಅಂತಂದರೆ, ನಾವು ಈ ಥರ ಚಿಕ್ಕ ಚಿಕ್ಕ ಮ್ಯಾಪ್ಸ್ನ ಅಥವಾ ಚಿಕ್ಕ ಚಿಕ್ಕ ಡೀಟೇಲ್ಸ್ನ ಇಗ್ನೋರ್ ಮಾಡೋದ್ರಿಂದ ಅದರಲ್ಲಿ ರಾಂಗ್ ಆಗೋವಂಥದ್ದು ಪ್ರಾಬಿಬಿಲಿಟಿ ತುಂಬ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಫಸ್ಟ್ ನಾವು ಮ್ಯಾಪ್ಸ್ನ ಕರೆಕ್ಟಾಗಿ ಡಿಸ್ಕಸ್ ಮಾಡ್ಕೊಂಬಿಟ್ರಣ. ನೀವು ಬೇಕಾದರೆ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ನನಗೆ ಫಾಲೋ ಮಾಡ್ಕೋಬೋದು. ಅಲ್ಲಿ ನಾನು ಏನು ಮಾಡ್ತಿರ್ತೀನಿ ಅಂತಂದರೆ, ಆನ್ ಡೈಲಿ ಬೇಸಿಸಲ್ಲಿ ಈ ಥರ ಎಮ್ ಸಿ ಕ್ಯೂಸು ಕೂಡ ಹಾಕ್ತಾಯಿರ್ತೀನಿ ಸಾಲ್ವ್ ಮಾಡೋಕ್ಕೆ, ಮತ್ತು ಈ ಥರ ಫ್ಯಾಕ್ಟ್ಸು ಕೂಡ ಹಾಕ್ತಾಯಿರ್ತೀನಿ. ಈ ಫ್ಯಾಕ್ಟ್ಸ್ನೆಲ್ಲ ನಾನು ಇಲ್ಲಿ ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡಿರಲ್ಲ, ಇದು ಬರೀ ನಾರ್ಮಲಾಗಿ ನ್ಯೂಸಲ್ಲಿ ಯಾವುದಿರುತ್ತೆ ಆ ಥರ ಫ್ಯಾಕ್ಟ್ಸ್ನ ಹಾಕ್ತಾಯಿರ್ತೀನಿ ಆನ್ ಡೈಲಿ ಬೇಸಿಸು. ಅದನ್ನು ನೋಡ್ಕೊಳ್ಳಿ, ನೀವು ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಇದರ ಪಿ ಡಿ ಎಫ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ, ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂತಂದರೆ ಇದೇ ಥರ ವೀಡಿಯೋಸ್ ನಾನು ಹಾಕ್ತಾನೆ ಇರ್ತೀನಿ. ಫಸ್ಟು ನೋಡಿ, ನಾವು ಕರ್ನಾಟಕ ಮ್ಯಾಪು ಮತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟ್ಸ್ನ ನೋಡ್ಕೊಂಡಿರೋಣ. ಸೊ ಇದರಲ್ಲಿ ಒಂದೆರಡು ಡಿಸ್ಟ್ರಿಕ್ಟ್ಸ್ನ ನಾನು ಬಿಟ್ಟಿರ್ತೀನಿ, ಯಾವುದದು ಯಾವ ಕಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ನನಗೆ ತಿಳಿಸ್ಬೇಕಾಗತ್ತೆ. ಸೊ ಫಸ್ಟು ನಾವು ನಾರ್ತಿಂದ ನೋಡ್ತಾ ಬಂದರೆ ಈ ಕಡೆ ಬೀದರ್ ಇದೆ, ಮತ್ತು ಇಲ್ಲಿ ಗುಲ್ಬರ್ಗ ಇದೆ. ಸ್ವಲ್ಪ ಇಲ್ಲಿ ಬೀದರ್ ಇದೆ, ಕೆಳಗಡೆ ಬಂದುಬಿಟ್ಟು ಗುಲ್ಬರ್ಗ ಇದೆ. ಸೊ ಗುಲ್ಬರ್ಗ ಅಲ್ಲಿ ಈ ರೀಜನ್ ನೋಡಿ, ಸೊ ಈ ರೀಜನ್ ಇದೆಯಲ್ಲ, ಇದು ಬಂದುಬಿಟ್ಟು ಯಾವುದು ಅಂತಂದರೆ ಯಾದ್ಗಿರ್. ಸೊ ಇದು ಯಾದ್ಗಿರ್ ಡಿಸ್ಟ್ರಿಕ್ಟ್. ಸೊ ಈ ಥರ ಮಾಡ್ಕೊಳೋಣ ನಾವು. ಸೊ ಬೀದರ್ ಇದೆ, ಇಲ್ಲಿ ಗುಲ್ಬರ್ಗ, ನೆಕ್ಸ್ಟು ಈ ಕಡೆ ಬಿಜಾಪುರ, ಈ ಕಡೆ ಯಾದ್ಗಿರು, ಅದಾದಮೇಲೆ ರಾಯಚೂರು. ಸೊ ನಾರ್ತಿಂದ ಸೌತಿಗೆ ನಾವು ಹೇಳಬೇಕು ಅಂತಂದರೆ ಯಾವುದ್ಯಾವ್ದು ಬರುತ್ತೆ, ಫಸ್ಟು ಬೀದರ್ ಬರುತ್ತೆ, ಬೀದರ್ ಅದಾದಮೇಲೆ ನಮಗೆ ಗುಲ್ಬರ್ಗ ಬರುತ್ತೆ, ಅದಾದಮೇಲೆ ಯಾದ್ಗಿರ್ ಬರುತ್ತೆ, ಅದಾದಮೇಲೆ ರಾಯಚೂರು ಬರುತ್ತೆ. ಸೊ ನೆಕ್ಸ್ಟು ಈ ಕಡೆ ಬರೋಣ, ಬಿಜಾಪುರ, ಈ ಕಡೆ ಬಾಗಲಕೋಟು, ಈ ಕಡೆ ಬೆಳಗಾಮು, ಈ ಕಡೆ ಕಾರವಾರ. ಕಾರವಾರ ಅಂತಂದರೆ ಉತ್ತರ ಕನ್ನಡ, ಉತ್ತರ ಕನ್ನಡ. ಮತ್ತು ಇಲ್ಲಿ ಶಿವಮೊಗ್ಗ. ಶಿವಮೊಗ್ಗಕ್ಕೆ ನೋಡಿ, ಇಲ್ಲಿ ಸಿ ಲೈನ್ ಇಲ್ಲ, ಇದನ್ನು ನಾವು ನೆಕ್ಸ್ಟ್ ಸ್ಲೈಡಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಳೋಣ. ಇವಾಗ ಜಸ್ಟು ಡಿಸ್ಟ್ರಿಕ್ಟ್ ಹೆಸರಷ್ಟೇ ಹೇಳ್ತಾ ಇದ್ದೀನಿ. ಈ ಕಡೆ ಉಡುಪಿ, ಉಡುಪಿ ಉಡುಪಿ, ಅದಾದಮೇಲೆ ಇಲ್ಲಿ ಕೆಳಗಡೆ ಮಂಗಳೂರು. ಮಂಗಳೂರು ಅಂತಂದರೆ ದಕ್ಷಿಣ ಕನ್ನಡ. ಸೊ ಉತ್ತರ ಕನ್ನಡ, ಇಲ್ಲಿ ದಕ್ಷಿಣ ಕನ್ನಡ. ಯಾಕೆ ಅಂತಂದರೆ ಅದನ್ನು ಕೂಡ ನಾವು ನೆಕ್ಸ್ಟ್ ಸ್ಲೈಡಲ್ಲೇ ನೋಡೋಣ. ಅದಾದಮೇಲೆ ಇಲ್ಲಿ ಕೊಡಗು ಅಥವಾ ಮಡಿಕೇರಿ, ಇಲ್ಲಿ ಮೈಸೂರು, ಚಾಮರಾಜನಗರ. ಸೊ ಚಾಮರಾಜನಗರ, ಇಲ್ಲಿ ಬೆಂಗಳೂರು ಇದೆಯಲ್ಲ, ಬೆಂಗಳೂರಲ್ಲೇ ಬೆಂಗಳೂರು ಅರ್ಬನ್ನು ಮತ್ತು ಬೆಂಗಳೂರು ರೂರಲ್ ಕೂಡ ಇದೆ. ಅದು ಬಿಟ್ಟು ಇಲ್ಲಿ ರಾಮನಗರ ಇದೆ. ಸೊ ಇಲ್ಲಿ ರಾಮನಗರ ಆಗೋಗ್ಬಿಟ್ಟಿದೆ. ಅದಾದಮೇಲೆ ಇಲ್ಲಿ ಕೋಲಾರು, ಇದು ನೋಡಿ ಈ ರೀಜನು, ಇಷ್ಟು ಕಂಪ್ಲೀಟ್ ರೀಜನ್ ಬಂದ್ಬಿಟ್ಟು ನಮಗೆ ತುಮಕೂರು ಬರುತ್ತೆ. ಸೊ ತುಮಕೂರು ಈ ರೀಜನ್ ಬರುತ್ತೆ. ಅದಾದಮೇಲೆ ಇಲ್ಲಿ ದಾವಣಗೆರೆ ಇದೆ, ಇಲ್ಲಿ ಚಿತ್ರದುರ್ಗ, ಇದು ಬಳ್ಳಾರಿ, ಇಲ್ಲಿ ಕೊಪ್ಪಳ, ಇಲ್ಲಿ ಗದಗು, ಇಲ್ಲಿ ಧಾರವಾಡ, ಅದಾದಮೇಲೆ ಇಲ್ಲಿ ಹಾವೇರಿ ಇದೆ. ಸೊ ಎಲ್ಲ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ, ಬಟ್ ಒಂದು ಡಿಸ್ಟ್ರಿಕ್ಟ್ನ ನಾನು ಬಿಟ್ಟಿರಬೇಕು. ಅದು ಯಾವ ಡಿಸ್ಟ್ರಿಕ್ಟು, ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ನನಗೆ ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ. ಸೊ ಇದೇನಾಗುತ್ತೆ ಅಂತಂದರೆ, ನಮಗೆ ಹೆಂಗೆ ಅನ್ಸಿರುತ್ತೆ, ಇಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸರಿ ರಿವೈಸ್ ಮಾಡ್ಕೊಂಬಿಟ್ಟಿರ್ತೀವಿ. ಅಂತಂದರೆ ನಮ್ಮದು ಈಗ ಎಕ್ಸಾಂಪಲ್, ನಂದು ಏನಾದರೂ ಹುಬ್ಬಳ್ಳಿ ಧಾರವಾಡ ಆಗಿತ್ತು ಅಂತ ಅಂದ್ಕೊಳ್ಳಿ, ನನಗೆ ಗೊತ್ತಿರುತ್ತೆ ಇಲ್ಲಿರುತ್ತೆ ಅಂತ. ಬಟ್ ಹುಬ್ಬಳ್ಳಿ ಧಾರವಾಡಗೂ ಕೂಡ ನೇಬರ್ಸ್ ಯಾರ್ಯಾರಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಸೊ ನೀವೇನು ಮಾಡ್ಕೋಬೋದು ಅಂತಂದರೆ, ಇದರ ಸ್ಕ್ರೀನ್ಶಾಟ್ ಅದನ್ನೇ ಅಥವಾ ನಾನು ಪಿ ಡಿ ಎಫ್ ಕೊಟ್ಟಿರ್ತೀನಲ್ಲ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಡಿರಿ. ಯಾಕಂತಂದರೆ ನಿಮ್ಮ ಎಕ್ಸಾಮಿನ ಇಂಟರ್ವ್ಯೂ ಇರುತ್ತಲ್ಲ, ಇಂಟರ್ವ್ಯೂ ಟೈಮಲ್ಲಿ ಈ ಥರ ಕ್ವೆಶನ್ಸ್ ಕೇಳುವಂಥದ್ರ ಪ್ರಾಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್, ಇವಾಗ ಒಬ್ಬರು ದಾವಣಗೆರೆಯವರಿದ್ದಾರೆ ಅಂತ ಅಂದ್ಕೊಳ್ಳಿ ಇಂಟರ್ವ್ಯೂವಲ್ಲಿ. ಸೊ ಅವ್ರಿಗೆ ಏನು ಕೇಳ್ತಾರೆ, ನಿಮ್ಮ ಡಿಸ್ಟ್ರಿಕ್ಟಿನ ನಾರ್ತಲ್ಲಿ ಯಾವ ಡಿಸ್ಟ್ರಿಕ್ಟ್ ಬರುತ್ತೆ. ಸೊ ಈ ಸಿಚುವೇಷನಲ್ಲಿ ನಾವು ನೋಡಿದ್ರೆ ಇಲ್ಲಿ ಬಳ್ಳಾರಿ ಬರುತ್ತೆ, ನಾರ್ತ್ ಈಸ್ಟಲ್ಲೂ ಕೂಡ ಬಳ್ಳಾರಿ ಬರುತ್ತೆ. ಸೊ ಆಲ್ಮೋಸ್ಟು ಈಸ್ಟು ಮತ್ತು ಸೌತ್ ಈಸ್ಟಲ್ಲಿ ಚಿತ್ರದುರ್ಗ ಬರುತ್ತೆ, ಸೌತಲ್ಲಿ ಚಿಕ್ಕಮಗಳೂರು ಬರುತ್ತೆ, ಸೌತ್ ವೆಸ್ಟಲ್ಲಿ ನಮಗೆ ಶಿವಮೊಗ್ಗ ಬರುತ್ತೆ, ವೆಸ್ಟಲ್ಲೂ ಕೂಡ ನಮಗೆ ಶಿವಮೊಗ್ಗ ಬರುತ್ತೆ. ಆದರೆ ನಾರ್ತ್ ವೆಸ್ಟು ಮತ್ತು ನಾರ್ತ್ ವೆಸ್ಟಲ್ಲಿ ಮತ್ತು ನಾರ್ತ್ ವೆಸ್ಟಲ್ಲಿ ಬಂದ್ಬಿಟ್ಟು ಹಾವೇರಿ ಬರುತ್ತೆ, ನಾರ್ತಲ್ಲಿ ಬಂದ್ಬಿಟ್ಟು ಬಳ್ಳಾರಿ ಬರುತ್ತೆ. ಸೊ ಈ ಥರ ನೀವು ನಿಮ್ಮ ಡಿಸ್ಟ್ರಿಕ್ಟ್ ಬಗ್ಗೆನೂ ಕೂಡ ಸ್ವಲ್ಪ ಡೀಟೇಲಾಗಿ ನೆನ್ಪಿಟ್ಕೊಂಡಿರಿ. ಇವಾಗ ಡ್ರೈನೇಜ್ ಸಿಸ್ಟಮ್ ಅಂತಂದರೆ ರಿವರ್ ಸಿಸ್ಟಮು ಮತ್ತು ಬೇರೆ ಏರ್ಪೋರ್ಟು ಅದು ಇದೆಯಲ್ಲ, ನಾವು ನೆಕ್ಸ್ಟು ನೋಡ್ಕೊಳೋಣ. ಇವಾಗ ಬರೀ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟು ಡಿಸ್ಟ್ರಿಕ್ಟ್ಸನ್ನ ನೋಡ್ಕೊಂಡಿರಿ. ಇಲ್ಲಿ ಯಾದ್ಗಿರಿ ಇದೆ ನೋಡಿ, ಯಾದ್ಗಿರು. ಇಲ್ಲಿ ಏನಾಗುತ್ತೆ ಅಂತಂದರೆ, ಇದು ನಾರ್ತಲ್ಲಿ ಇದೆಯಲ್ಲ ಈ ಡಿಸ್ಟ್ರಿಕ್ಟ್ಸು, ಇದನ್ನು ನಮಗೆ ಕ್ರೊನಾಲಜಿ ಹಾಕೋಕ್ಕೆ ತುಂಬ ಜಾಸ್ತಿ ಸರಿ ಕೊಟ್ಟಿರ್ತಾರೆ. ಅಂತಂದರೆ ಬೀದರು, ಗುಲ್ಬರ್ಗ,
ಯಾದಗಿರಿ ರಾಯಚೂರು ಇವನ್ನೆಲ್ಲ ಕೊಟ್ಬಿಟ್ಟು ಏನು ಹೇಳ್ತಾರೆ ಅಂತಂದರೆ, ಯಾವುದು ನಾರ್ತಲ್ಲಿ ಬರುತ್ತೆ, ನಾರ್ತಿಂದ ಸೌತಿಗೆ ಅರೇಂಜ್ ಮಾಡಿ ಅಥವಾ ಈಸ್ಟಿಂದ ವೆಸ್ಟಿಗೆ ಅರೇಂಜ್ ಮಾಡಿ, ಈ ಥರ ಕ್ವೆಶನ್ಸ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಇದನ್ನು ನೀವು ಮ್ಯಾಪ್ನ ಫುಲ್ಲು ಕಂಪ್ಲೀಟಾಗಿ ನೀವು ಸ್ಟಡಿ ಮಾಡ್ಕೊಂಡಿರಿ. ಮತ್ತು ಯಾವ ಡಿಸ್ಟ್ರಿಕ್ಟ್ನ ಬಿಟ್ಟಿದ್ದೀನಿ ಅದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿರಿ. ಯಾವ ಡಿಸ್ಟ್ರಿಕ್ಟ್ನ ಬಿಟ್ಟಿದ್ದೀನಿ ಅಷ್ಟೇ ಅಲ್ಲ, ಎಲ್ಲಿ ಬರುತ್ತೆ ಅದು ಅಂತಲೂ ಕೂಡ ನೀವು ನನಗೆ ಬರೆದು ತಿಳಿಸಿರಿ. ಒಂದು ನಾನು ಹಿಂಟ್ ಏನು ಕೊಡ್ತೀನಿ ಅಂತಂದರೆ, ಅದು ಬಂದುಬಿಟ್ಟು ಸೌತ್ ಕರ್ನಾಟಕ ಅಲ್ಲಿ ಬರುತ್ತೆ. ಸೊ ಸೌತ್ ಕರ್ನಾಟಕಲ್ಲಿ ಬರುತ್ತೆ, ಎಲ್ಲಿ ಬರುತ್ತೆ ಅದು ಅಂತ ಹೇಳ್ಬಿಟ್ಟು ನಂಗೆ ಹೇಳಿ ತಿಳಿಸಿರಿ. ಇವಾಗ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳನ್ನೇನೋ ನಾವು ನೋಡ್ಕೊಂಡ್ವಿ. ನೆಕ್ಸ್ಟ್ ಏನು ನೋಡ್ಕೊಳೋಣ ಅಂತಂದರೆ, ನಮಗೆ ಯಾವ ಸ್ಟೇಟ್ ಬೌಂಡ್ರಿ ಇದೆ, ನಮಗೆ ಓಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿರೋಣ. ಸೊ ಇಲ್ಲಿ ನೋಡಿ, ಒಂದೊಂದು ಕಲರಲ್ಲಿ ಒಂದೊಂದು ಪ್ಲೇಸ್ನ ನಾನು ಅಥವಾ ಒಂದೊಂದು ಡಿಸ್ಟ್ರಿಕ್ಟ್ನ ನಾನು ಇಲ್ಲಿ ಮ್ಯಾಪ್ ಮಾಡಿದ್ದೀನಿ, ಆರಾಮಾಗಿ ನೋಡ್ಕೊಳೋಣ. ಸೊ ಇಲ್ಲೇನಿದೆ, ಫಸ್ಟು ಈ ಕಡೆಯಿಂದನೇ ಬರೋಣ, ನಾರ್ತಿಂದ. ಇಲ್ಲಿ ನೋಡಿ, ಬೀದರು, ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರು, ಈ ಪ್ಲೇಸಸ್ನೆಲ್ಲ ನಾನು ರೆಡ್ಡಲ್ಲಿ ಬರೆದಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಯಾವ್ದು ಬಾರ್ಡರ್ ಬರುತ್ತೆ ಅಂತಂದರೆ, ಇಲ್ಲಿ ನಮಗೆ ತೆಲಂಗಾಣ ಬರುತ್ತೆ. ಸೊ ತೆಲಂಗಾಣಗೆ ಬಾರ್ಡರ್ ಆಗಿರುವಂಥದ್ದು ಡಿಸ್ಟ್ರಿಕ್ಟ್ಸ್ ಯಾವ್ದಾವ್ದಿದ್ದಾವೆ ಅಂತ ಕೇಳಿದ್ರೆ ಯಾವ್ದು ಬರುತ್ತೆ ನಮಗೆ? BGYR ಅಂತಂದರೆ ಬೀದರ್, ಗುಲ್ಬರ್ಗ, ಯಾದಗಿರಿ ಮತ್ತು ರಾಯಚೂರು ಅಂತ. ಸೊ ಇದು ಅರ್ಥ ಆಯ್ತಾ? ನೆಕ್ಸ್ಟು ನೋಡೋಣ. ನೋಡಿ, ನೆಕ್ಸ್ಟು ಈ ಕಡೆಯಿಂದ ಕೆಳಗಡೆ ಬಂದರೆ ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಮತ್ತು ಇಲ್ಲಿ ಕೋಲಾರ, ಇವೆಲ್ಲ ಬಂದ್ಬಿಟ್ಟು ಯಾವುದಕ್ಕೆ ಬರುತ್ತೆ ನಮಗೆ? ಆಂಧ್ರ ಪ್ರದೇಶಲ್ಲಿ ಬಾರ್ಡರು ಬರುತ್ತೆ. ಆಂಧ್ರ ಪ್ರದೇಶಕ್ಕೆ ಯಾವ್ದು ಬರುತ್ತೆ ಅಂತಂದರೆ ಇದು BCTCK. ಈ ಥರ ಏನೋ ಶಾರ್ಟ್ಕಟ್ನ ನೆನ್ಪಿಟ್ಕೊಂಡಿರಿ, ಯಾಕಂತಂದರೆ ಲಾಂಗ್ ಟರ್ಮಲ್ಲಿ ನಾವು ನೆನ್ಪಿಟ್ಕೊಂಡಿರ್ಬೇಕಂದ್ರೆ ಈ ಥರ ನೆನ್ಪಿಟ್ಕೊಂಡಿದ್ರೆ ನಮಗಾಗಿರುತ್ತೆ. ನೆಕ್ಸ್ಟು ಈ ಕಡೆ ತಮಿಳ್ನಾಡುಗೆ ಬರೋಣ. ಸೊ ಇಲ್ಲಿ ನೋಡಿ, ಬ್ಯಾಂಗ್ಳೂರು ರೀಜನು, ರಾಮನಗರ ರೀಜನು ಮತ್ತು ಚಾಮರಾಜನಗರ ರೀಜನು, ಇದೆಲ್ಲ ಬಂದ್ಬಿಟ್ಟು ನಮಗೆ ತಮಿಳ್ನಾಡುಗೆ ಬಾರ್ಡರ್ ಆಗುವಂಥದ್ದು ಡಿಸ್ಟ್ರಿಕ್ಟ್ಸು. ಇದು ತುಂಬಾ ಇಂಪಾರ್ಟೆಂಟ್ ಈ ಥರದ್ದು, ಯಾಕಂತಂದರೆ ಇದರಲ್ಲಿ ನೋಡಿ, ಬೆಂಗಳೂರು ಇದೆ, ರಾಮನಗರ ಇದೆ ಮತ್ತು ಚಾಮರಾಜನಗರ ಇದೆ. ಈಗೇನಾದರೂ ನಮ್ಗೆ ಆಪ್ಷನಲ್ಲಿ ಬೇರೆ ಕೊಟ್ಟರು ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ನಮಗೆ ಮೈಸೂರು ಏನಾದರೂ ಕೊಟ್ಬಿಟ್ರು, ಆ ಟೈಮಲ್ಲಿ ಮೈಸೂರು ತಮಿಳ್ನಾಡು ಜೊತೆ ಬಾರ್ಡ್ರ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕ್ವೆಶನ್ ಕೇಳಿದ್ರೆ ನಮಗೆ ಆನ್ಸರ್ ಮಾಡೋಕ್ಕೆ ಈಸಿ ಆಗಬೇಕಲ್ಲ. ಸೊ ಒಂದು ಸರಿ ನಾವು ಮ್ಯಾಪ್ನ ನೀಟಾಗಿ ನೋಡ್ಕೊಂಡಿದ್ರೆ ನಮಗೆ ಈ ಥರ ಆನ್ಸರ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟು ಈ ಕಡೆ ಬರೋಣ. ಈ ಕಡೆ ನೋಡಿ, ದಕ್ಷಿಣ ಕನ್ನಡ ಇದೆ, ದಕ್ಷಿಣ ಕನ್ನಡ ಇಲ್ಲಿ ಇದು ಮ್ಯಾಂಗ್ಳೂರು ರೀಜನ್ ಅಲ್ಲ. ಸೊ ದಕ್ಷಿಣ ಕನ್ನಡ, ಕೊಡಗು, ಮೈಸೂರು. ಸೊ DKKM ದಕ್ಷಿಣ ಕನ್ನಡ, ಕೊಡಗು, ಮೈಸೂರು ಅಥವಾ ಇದನ್ನು ಮಡಿಕೇರಿ, ಮೈಸೂರು ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಅಲ್ಲಿ ಬ್ಲೂವಲ್ಲಿ ನಾನು ಏನು ಮ್ಯಾಪ್ ಮಾಡಿದ್ದೀನಲ್ಲ, ಸೊ ಈ ರೀಜನಲ್ಲಷ್ಟೇ ನಮಗೆ ಓಷನ್ ಇರುವಂಥದ್ದು, ಈ ರೀಜನಲ್ಲಷ್ಟೇ ಓಷನ್ ಇರುವಂಥದ್ದು. ಮತ್ತು ಇಂಡಿಯಾ ಮ್ಯಾಪು ಕೂಡ ಯಾವ ಥರ ಬರುತ್ತೆ ಅಂತಂದರೆ ಈ ಕಡೆಯಿಂದ ಈ ಥರ ಬಂದುಬಿಡುತ್ತೆ ನಮಗೆ. ಸೊ ಈ ಥರ ಬಂದುಬಿಡಿರುತ್ತೆ. ಸೊ ಇಲ್ಲೇನು ಬ್ಲೂ ಬ್ಲೂ ಕಲರಲ್ಲಿ ಇದೆಯಲ್ಲ, ಇದಷ್ಟೇ ಓಷನು. ಸೊ ಇವಾಗ ಓಷನ್ ಇರುವಂಥದ್ದು ಡಿಸ್ಟ್ರಿಕ್ಟ್ಸ್ ಯಾವ್ದಾವುದಪ್ಪ ಕರ್ನಾಟಕದಲ್ಲಿ ಅಂತ ಕೇಳಿದ್ರೆ ಯಾವುದು? ಈ ಕಡೆ ನೋಡಿ, ದಕ್ಷಿಣ ಕನ್ನಡಕ್ಕೆ ಸ್ವಲ್ಪ ಬರುತ್ತೆ, ನೆಕ್ಸ್ಟು ಉಡುಪಿ, ಉತ್ತರ ಕನ್ನಡ ಅಲ್ವಾ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಇದರಲ್ಲೂ ಕೂಡ ಇಂಪಾರ್ಟೆಂಟ್ ಪ್ಲೇಸಸ್ ಯಾವ್ದಾದ್ರು ಇರ್ತವೆ ಅದನ್ನು ನೋಡ್ಕೊಂಡಿರಿ. ಎಸ್ಪೆಷಲಿ ಯಾವ್ದು ನೆನ್ಪಿಟ್ಕೊಂಡಿರ್ಬೇಕು ಗೊತ್ತಾ? ಈ ಥರ ಬಾರ್ಡರಲ್ಲಿ ಇರ್ತಾವಲ್ಲ ಒಂದೊಂದು ಊರುಗಳು ನಮಗೆ, ಟೌನ್ಸು ಅಥವಾ ತಾಲೂಕ್ಸ್ ಅವೆಲ್ಲ ನಮಗೆ ಬಾರ್ಡರಲ್ಲಿ ಯಾವ್ದಾದ್ರು ಇರ್ತವೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಅದು ಸ್ವಲ್ಪ ಕನ್ಫ್ಯೂಷನಲ್ಲಿರುತ್ತೆ. ಇವಾಗ ನೀವೇನಾದರೂ ಉತ್ತರ ಕನ್ನಡದವರಾಗಿರ್ಬೋದು, ನೀವು ಉತ್ತರ ಕನ್ನಡದವರಾಗಿದ್ದರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ, ನಾನು ಕೂಡ ಉತ್ತರ ಕನ್ನಡದವನ್ನೇ, ನಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಬಟ್ ಅದೇ ನಾವು ಕೋಲಾರದವ್ರಿಗೆ ಈ ಥರ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ನಾವು ಯೂನಿವರ್ಸಲಿ ಈ ಕಂಪ್ಲೀಟಾಗಿ ಕರ್ನಾಟಕದ್ದು ಎಲ್ಲ ಡಿಸ್ಟ್ರಿಕ್ಟ್ಸ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ರೆ ನಮಗೆ ಗೊತ್ತಾಗುತ್ತೆ. ಇನ್ನೊಂದೇನು ನೋಡ್ಕೋಬೇಕು ಅಂತಂದರೆ, ಈ ಬಾರ್ಡರಲ್ಲಿ ನೋಡಿ ಶಿವಮೊಗ್ಗ ಬರುತ್ತೆ. ಸೊ ಈ ಬಾರ್ಡರಲ್ಲಿ ಶಿವಮೊಗ್ಗ ಬರುತ್ತೆ, ಅವರಿಗೆ ಯಾವುದೇ ಓಷನಿಂದು ಬೌಂಡ್ರಿ ಬರಲ್ಲ, ಯಾಕಂತಂದರೆ ಉಡುಪಿ ಬಂದುಬಿಟ್ಟಿರುತ್ತೆ ಮತ್ತು ಉತ್ತರ ಕನ್ನಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಉತ್ತರ ಕನ್ನಡ ಆಗೋಯಿತು. ನೆಕ್ಸ್ಟು ನಾವು ಬೆಳಗಾಂನ ನೋಡ್ಕೊಳೋಣ. ಸೊ ಇಲ್ಲಿ ಬೆಳಗಾಂನ ನೋಡಿಕೊಂಡ್ರೆ ನೀವು, ಇದು ನೋಡಿ, ಇದು ಉತ್ತರ ಕನ್ನಡ ಮತ್ತು ಬೆಳಗಾಮು ಎರಡೇ ಬಂದುಬಿಟ್ಟು ನಮಗೆ ಗೋವಾಗೆ ಟಚ್ ಆಗುವಂಥದ್ದು, ಗೋವಾ ಸ್ಟೇಟ್ಗೆ ಟಚ್ ಆಗುವಂಥದ್ದು ಉತ್ತರ ಕನ್ನಡ ಮತ್ತು ಬೆಳಗಾಂ ರೀಜನು. ನೆಕ್ಸ್ಟು ಬೆಳಗಾಂ ಇಲ್ಲಿದೆ, ನೆಕ್ಸ್ಟು ಬೆಳಗಾಂ ಇಲ್ಲೂ ಇದೆ ನೋಡಿ. ಸೊ ಬೆಳಗಾಂ ಡಿಸ್ಟ್ರಿಕ್ಟಿಗೆ ನಮಗೆ ಗೋವಾಗೂ ಬಾರ್ಡರ್ ಇದೆ ಮತ್ತು ಮಹಾರಾಷ್ಟ್ರಕ್ಕೂ ಬಾರ್ಡರ್ ಇದೆ. ಸೊ ಯಾವ ಸ್ಟೇಟಿಗೆ ಎರಡೆರಡು ಥರ ಬಾರ್ಡರ್ ಇದೆ ಅಂತ ಹೇಳೋ ಕ್ವೆಶನ್ಸ್ ಇರ್ತಾವಲ್ಲ, ಅದರಲ್ಲಿ ಈ ಥರ ಕ್ವೆಶನ್ಸು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬೇರೆದಕ್ಕೂ ಇರ್ಬೋದು, ಬಟ್ ಇಲ್ಲಿ ಮ್ಯಾಪಲ್ಲಿ ನಾವು ಒಂದು ಕಡೆಯಿಂದ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಬೆಳಗಾಮು ಇದೆ ಅಲ್ವಾ, ಇಲ್ಲಿವರೆಗೂ ಎಂಡ್ ಆಗುತ್ತೆ. ಒಂದು ನಿಮಿಷ ಇದನ್ನು ರಬ್ ಮಾಡ್ಬಿಡ್ತೀನಿ, ಇನ್ನೂ ಈಸಿ ಆಗುತ್ತೆ ನಿಮಗೆ. ಸೊ ಓಕೆ ನೋಡಿ, ಇಲ್ಲಿ ಬೆಳಗಾಂ ಇದೆಯಲ್ಲ, ಬೆಳಗಾಮಿಂದು ಇಲ್ಲಿ ಬ್ಲೂ ಪೋರ್ಷನ್ ಏನೋ ಮ್ಯಾಪ್ ಮಾಡಿದ್ದೀನಿ, ಇದು ಗೋವಾಗೆ ಬಾರ್ಡರ್ ಆಗಿರುತ್ತೆ. ನೆಕ್ಸ್ಟು ಈ ಬಾರ್ಡರ್ ಇದೆಯಲ್ಲ ಬ್ಲ್ಯಾಕ್ ಪೋರ್ಷನು, ಇದು ಬಂದ್ಬಿಟ್ಟು ಮಹಾರಾಷ್ಟ್ರಕ್ಕೆ ಬಾರ್ಡರು. ಸೊ ಮಹಾರಾಷ್ಟ್ರಕ್ಕೆ ಬೇರೆ ಯಾವುದು ಬರುತ್ತೆ ಅಂತಂದರೆ ಗುಲ್ಬರ್ಗ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಗುಲ್ಬರ್ಗ ನೋಡಿ ಈ ಕಡೆ ಮಹಾರಾಷ್ಟ್ರ ಕಡೆಗೂ ಇದೆ ಸ್ವಲ್ಪ, ಮತ್ತು ಈ ಕಡೆ ತೆಲಂಗಾಣ ಕಡೆಗೂ ಇದೆ, ಬೀದರು ಅಷ್ಟೇ
ಮಹಾರಾಷ್ಟ್ರ ಕಡೆಗೂ ಇದೆ, ಈ ಕಡೆ ತೆಲಂಗಾಣ ಕಡೆಗೂ ಇದೆ. ಸೊ ಈ ಥರ ಕ್ವೆಶನ್ಸ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಯಾವ ಸ್ಟೇಟ್ಗೆ, ಯಾವ ಡಿಸ್ಟ್ರಿಕ್ಟಿಗೆ ಎರಡು ಸ್ಟೇಟ್ ಬಾರ್ಡರ್ ಇಲ್ಲ, ಆ ಥರ ಕ್ವೆಶನ್ಸ್ ಕೇಳಿದಾಗ ಆನ್ಸರ್ ಮಾಡೋಕ್ಕೆ ಬರಬೇಕಲ್ಲ. ಅದಕ್ಕೋಸ್ಕರ ಈ ಥರ ಕ್ವೆಶನ್ಸ್ನ ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕು. ಎಸ್ಪೆಷಲಿ ಇದು ಮಹಾರಾಷ್ಟ್ರ ಬಾರ್ಡರ್ ಏನಿದಾವಲ್ಲ, ಇದು ಮತ್ತು ಹೈದರಾಬಾದ್ ಕರ್ನಾಟಕ ರೀಜನು, ಇವಾಗ ಆ್ಯಕ್ಚುಲಿ ಅದು ತೆಲಂಗಾಣ ಕರ್ನಾಟಕ ರೀಜನ್ ಅಲ್ವಾ. ಸೊ ಈ ರೀಜನ್ಸ್ಗಳನ್ನ ನೀವು ಸ್ವಲ್ಪ ಜಾಸ್ತಿ ಗಮನ ಇಟ್ಟು ನೋಡ್ಕೊಂಡಿರಿ. ಯಾಕಂತಂದರೆ ಬಾರ್ಡರ್ ರಿಲೇಟೆಡ್, ಜಾಗ್ರಫಿ ರಿಲೇಟೆಡ್ ಕ್ವೆಶನ್ಸ್ನ ಕೇಳಬೇಕು ಅಂತಂದರೆ ನಮಗೆ ಇದರಿಂದನೇ ತುಂಬ ಜಾಸ್ತಿ ಕೇಳಿರ್ತಾರೆ. ಯಾಕಂತಂದರೆ ನಮಗೆ ಮಧ್ಯದಲ್ಲಿ ಬರುವಂಥ ಡಿಸ್ಟ್ರಿಕ್ಸ್ ಅಂತೂ ನಾವು ಬ್ಯಾಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಈ ಥರ ಯಾವ ಡಿಸ್ಟ್ರಿಕ್ಟಿಗೆ ನಮಗೆ ಈ ಕಡೆ ಅರೇಬಿಯನ್ ಸೀಗೆ ನಮಗೆ ಬಾರ್ಡರ್ ಇಲ್ಲ, ಅಥವಾ ಯಾವ ಡಿಸ್ಟ್ರಿಕ್ಸು ನಮಗೆ ಬಾರ್ಡರ್ ತುಂಬ ಜಾಸ್ತಿ ಇದೆ. ಸೊ ಇಲ್ಲಿ ನೋಡಿ ನೀವು ಉತ್ತರ ಕನ್ನಡ ಮತ್ತು ಉಡುಪಿ, ಇದರಲ್ಲಿ ಯಾವುದಕ್ಕೆ ತುಂಬ ಜಾಸ್ತಿ ಇದೆ, ಅಥವಾ ದಕ್ಷಿಣ ಕನ್ನಡ ಟಚ್ ಆಗುತ್ತೋ ಇಲ್ವೋ ಬಾರ್ಡರ್ಗೆ, ಆ ಥರ ಕ್ವೆಶನ್ಸು. ಸೊ ಆ ಥರ ಕ್ವೆಶನ್ಸು ಅಥವಾ ಕೊಡಗು ಟಚ್ ಆಗುತ್ತೋ ಇಲ್ವೋ ಬಾರ್ಡರ್ಗೆ, ಆ ಥರ ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ಒಂದು ಸರಿ ಗಮನ ಇಟ್ಟು ನೋಡ್ಕೊಂಡಿರಿ. ಇದಕ್ಕೂ ಕೂಡ ಶಾರ್ಟ್ಕಟ್ ಮಾಡ್ಕೊಂಡಿರಿ. ಎಕ್ಸಾಂಪಲ್, ಇಲ್ಲಿ ಬೆಳಗಾಮು, ಬಿಜಾಪುರು, ಗುಲ್ಬರ್ಗ, ಬೀದರು. ಸೊ ಇವೆಲ್ಲೂ ಇವೆಲ್ಲ ಆಗಿರೋದ್ರಿಂದ 3BG ಅಂತ ನೆನ್ಪಿಟ್ಕೊಂಡಿರ್ಬೋದು, ಅಥವಾ 3GB. 3GBನ ಈಸಿ ಆಗಿರುತ್ತೆ ನೋಡಿ, 3GB ಅಂತ ನೆನ್ಪಿಟ್ಕೊಂಡಿರ್ಬೋದು ಇದನ್ನು. ಸೊ ಇದನ್ನು 3GB, 3GB, 3GB ಮಹಾರಾಷ್ಟ್ರಕ್ಕೆ. ಸೊ 3GB ಮಹಾರಾಷ್ಟ್ರಕ್ಕೆ ಅಂತಂದರೆ ಯಾವ್ದು ಬರುತ್ತೆ? ಬೀದರು, ಬೆಳಗಾಮು, ಬಿಜಾಪುರು ಮತ್ತು ಗುಲ್ಬರ್ಗ ಬಂದುಬಿಟ್ಟಿರುತ್ತೆ. ಸೊ ಯು ಬಿ ಸಿಟಿ ನೀವು ಕೇಳಿರ್ಬೋದು ಬೆಂಗಳೂರಲ್ಲಿ, ಅದು ಬಂದುಬಿಟ್ಟು ನಮಗೆ ಗೋವಾಗೆ ಬಂದಿರುತ್ತೆ. ಸೊ ಮಿಕ್ಕಿದ್ದು ನಮಗೆ ಕೇರಳಾಗ ಯಾವ್ದಾದ್ರು ಬಾರ್ಡರ್ ಬರುತ್ತೆ ಅಂತಂದರೆ ಮೈಸೂರು ಬರುತ್ತೆ. ಸೊ ಮೈಸೂರು ಬರುತ್ತೆ, ಕೊಡಗು ಬರುತ್ತೆ, ದಕ್ಷಿಣ ಕನ್ನಡ ಬರುತ್ತೆ. ಸೊ DKKM ಎಷ್ಟು ಟೋಟಲಾಗಿ ಸ್ಟೇಟ್ ಇರೋದು ಅದು ಕೂಡ ನೀವು ನೆನ್ಪಿಟ್ಕೊಂಡಿರೋದು. ಎಷ್ಟು ಸ್ಟೇಟು ಕರ್ನಾಟಕಕ್ಕೆ ಬಾರ್ಡರ್ ಆಗಿರುತ್ತೆ ಅಂತಂದರೆ ಗೋವಾ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ತಮಿಳುನಾಡು, ಕೇರಳ. ಸೊ ಟೋಟಲಾಗಿ 6 ಸ್ಟೇಟ್ಸು ನಮಗೆ ಬಾರ್ಡರ್ ಆಗಿದ್ದಾವೆ. ಸೊ ಈ ಥರ ಕ್ವೆಶನ್ಸ್ನ ಸ್ವಲ್ಪ ಗಮನ ಇಟ್ಕೊಂಡು ಇನ್ನೊಂದು ಸರಿ ಅನಲೈಸ್ ಮಾಡಿಕೊಂಡು ನೋಡಿ, ಅಥವಾ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸರಿ ವೀಡಿಯೋನ ನೋಡ್ಕೊಂಡಿರಿ, ಅಥವಾ ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ. ನನಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನಾನು ಹುಡುಕಿ ನಿಮಗೆ ಆನ್ಸರ್ನ ಹೇಳಿರ್ತೀನಿ. ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳೋಣ. ಮತ್ತು ನೆಕ್ಸ್ಟು ಇವಾಗ ನ್ಯಾಷನಲ್ ಹೈವೇಸ್ ಯಾವ್ದಾವುದಿದ್ದಾವೆ ಅಂತ ನೋಡ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡಲ್ಲಿ. ನೆಕ್ಸ್ಟು ನಾವು ಇಂಪಾರ್ಟೆಂಟ್ ನ್ಯಾಷನಲ್ ಹೈವೇಸು ಯಾವುದ್ಯಾವುದು ಕರ್ನಾಟಕದಲ್ಲಿ ಪಾಸ್ ಆಗುತ್ತೆ ಅಂತ ನೋಡ್ಕೊಳ್ಳೋಣ. ಯಾಕಂತಂದರೆ ರೋಡ್ ರಿಲೇಟೆಡ್ ಕ್ವೆಶನ್ಸ್ ಅಂತೂ ತುಂಬ ಜಾಸ್ತಿ ಕೇಳಿರ್ತಾರೆ ನಮಗೆ ಎಕ್ಸಾಮ್ಸಲ್ಲಿ. ಸೊ ಬೇಸಿಕ್ಸ್ನ ನೋಡ್ಕೊಂಡಿರೋಣ. ಸೊ ಇದು ಗ್ರೀನ್ ಕಲರಲ್ಲೆಲ್ಲ ಪಾಸ್ ಆಗುತ್ತಲ್ಲ, ಇವೆಲ್ಲ ಬಂದುಬಿಟ್ಟು ಇಂಪಾರ್ಟೆಂಟ್ ಹೈವೇಸು ನೋಡ್ಕೊಂಡಿರಿ. ಇಲ್ಲಿ ಹೈಲೈಟ್ ಮಾಡಿದ್ದೀನಿ ನಾನು ಗುಲ್ಬರ್ಗ, ಇಲ್ಲಿ ಯಾದಗಿರಿ ರೀಜನು. ಸೊ ಯಾದಗಿರು, ಸೊ ಗುಲ್ಬರ್ಗ, ಯಾದಗಿರು, ರಾಯಚೂರು ರೀಜನ್ ಬರೆದಿದ್ದೀನಿ. ಇಲ್ಲಿ ಬೀದರ್ ಇದೆ, ಮಿಕ್ಕಿದ್ದಿಲ್ಲಿ ಮಡಿಕೇರಿ ಇದೆ. ಮಡಿಕೇರಿ ಅಂತಂದರೆ ಇಲ್ಲಿ ಕೊಡಗು ರೀಜನ್ ಅಲ್ವಾ. ಸೊ ಇಲ್ಲಿ ಎಲ್ಲ ರೀಜನಲ್ಲೂ ನಮಗೆ ನ್ಯಾಷನಲ್ ಹೈವೇ ಪಾಸ್ ಆಗ್ತಿದೆ ನೋಡಿ. ಮಿಕ್ಕಿದ ಎಲ್ಲ ಸ್ಟೇಟ್ಸ್ ಇದಾವಲ್ಲ, ಎಲ್ಲ ಸ್ಟೇಟಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಹೈವೇ ಅಟ್ಲೀಸ್ಟ್ ಪಾಸ್ ಆಗೇ ಆಗುತ್ತೆ. ಬಟ್ ಈ ರೀಜನ್ ಇದಾವಲ್ಲ, ಇಲ್ಲಿ ನ್ಯಾಷನಲ್ ಹೈವೇಸ್ ಇಲ್ಲವೇ ಇಲ್ಲ, ನ್ಯಾಷನಲ್ ಹೈವೇಸ್ ಯಾವುದು ಟಚ್ ಆಗ್ತಾನೆ ಇಲ್ಲ. ಸೊ ಈ ರೀಜನಿಂದು ನೀವು ಹೆಸರನ್ನ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟು ಜಾಸ್ತಿ ನ್ಯಾಷನಲ್ ಹೈವೇಸ್ ಯಾವ ಸ್ಟೇಟ್ ಒಳಗಡೆಯಿಂದ ಹೋಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಬೆಂಗಳೂರು ಬರುತ್ತಲ್ಲ ನಮಗೆ. ಸೊ ಇಲ್ಲಿ ಬೆಂಗಳೂರು ಇದ್ರ ಒಳಗಡೆಯಿಂದ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತಾ ಇದೆ ನೋಡಿ, ಯಾಕಂತಂದರೆ ಕ್ಯಾಪಿಟಲ್ ಅಲ್ವಾ. ಸೊ ಜಾಸ್ತಿ ಅದಕ್ಕೆ ಕನೆಕ್ಟ್ ಆಗ್ತಾ ಇದೆ. ಈ ರೀಜನ್ಗಳಿಗೆ ಹೈವೇ ಇಲ್ಲ, ನಾನು ಮ್ಯಾಪಲ್ಲಿ ನೋಡಿರೋಂಗೆ ಇರಲಿಲ್ಲ. ಅಕಸ್ಮಾತ್ ಏನಾದರೂ ಯಾವುದಾದ್ರು ಟಚ್ ಆಗ್ತಾ ಇದ್ದರೆ ಅದು ಸ್ಟೇಟ್ ಹೈವೇ ಇರಬೇಕು. ಏನಾದರೂ ಈಗ ಹೊಸದಾಗಿ ಏನಾದರೂ ರೆಕಮೆಂಡೇಷನ್ ಮಾಡಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಯಾಕೆ ಈ ರೀಜನಲ್ಲಿಲ್ಲ ಅಂತಂದರೆ ಇಲ್ಲಿ ಟೆರೇನು ತುಂಬ ಜಾಸ್ತಿ ಇಂಪಾರ್ಟೆಂಟು. ನೆಕ್ಸ್ಟು ಇಲ್ಲಿ ಡೆವಲಪ್ಮೆಂಟು ಇನ್ನೂ ಆಗಬೇಕಾಗಿದೆ. ಸೊ ಈ ರೀಜನಲ್ಲಿ ನಮಗೆ ಇನ್ನೂ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಸೊ ಅದಕ್ಕೋಸ್ಕರ ಇದಿದೆ. ಮಿಕ್ಕಿದ್ದು ನಮಗೆ ವಾಟರ್ ರಿಲೇಟೆಡ್ ಪ್ರಾಬ್ಲಮ್ಸು ಕೂಡ ಬರುತ್ತೆ, ಅದಕ್ಕೋಸ್ಕರ ಏನು ಪಾಸ್ ಆಗಿಲ್ಲ ಇರಬೇಕು. ಬಟ್ ಏನಂತಂದರೆ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ನಮಗೆ ನ್ಯಾಷನಲ್ ಹೈವೇ ಪಾಸ್ ಆಗಂಗಿರಲೇಬೇಕು. ಅಟ್ಲೀಸ್ಟು ನ್ಯಾಷನಲ್ ಹೈವೇ ಸ್ವಲ್ಪ ಅಟ್ಲೀಸ್ಟ್ ಪಾಸ್ ಆಗೇ ಆಗುತ್ತೆ ಬೇರೆ ನಾವು ಡಿಸ್ಟ್ರಿಕ್ಸ್ನ ತೊಗೊಂಡ್ರೆ. ಬಟ್ ಈ ರೀಜನ್ಸಲ್ಲಿ ನಮಗೆ ನ್ಯಾಷನಲ್ ಹೈವೇ ಪಾಸ್ ಆಗೇ ಇಲ್ಲ. ಸೊ ಈ ಥರ ಡಿಸ್ಟ್ರಿಕ್ಟ್ಗಳ ಹೆಸರನ್ನ ನೀವು ನೆನ್ಪಿಟ್ಕೊಂಡಿರಿ. ಈ ಥರ ಕ್ವೆಶನ್ಸ್ನ ತುಂಬ ಜಾಸ್ತಿ ಕೇಳ್ತಾ ಇರ್ತಾರೆ, ಆನ್ಸರ್ ಮಾಡೋಕ್ಕೆ ನಮಗೆ ಈಸಿ ಆಗಿರುತ್ತೆ ಒಂದು ಸರಿ ನಾವು ಮ್ಯಾಪ್ನ ನೋಡ್ಕೊಂಡಿದ್ರೆ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಥಮ್ಸಪ್ನ ಕೊಡೋದು ಮರೆಯೋಕ್ಕೆ ಹೋಗ್ಬಿಡಿ. ಅಂತಂದರೆ ಥಮ್ಸಪ್ ಐಕಾನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೊಂಡಿರಿ, ಈ ಸೈಡಲ್ಲಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇಲ್ಲಿ ರೆಡ್ ಕಲರ್ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಬೆಲ್ ಬಟನ್ನು ಕೂಡ ಒತ್ಕೊಂಡಿರಿ. ಅಂತಂದರೆ ನೆಕ್ಸ್ಟ್ ಟೈಮು ನಾನು ವೀಡಿಯೋ ಹಾಕಿದ ತಕ್ಷಣ KPSC ಆಗಿರಲಿ, ಅಥವಾ UPSC ರಿಲೇಟೆಡ್ ಆಗಿರಲಿ, ಅಥವಾ PSI ESI ರಿಲೇಟೆಡ್ ವೀಡಿಯೋಸು, ಅಥವಾ ಯಾವುದು ಎಕ್ಸಾಮ್ ಕರೆದಿರ್ತಾರೆ ಆ ರಿಲೇಟೆಡ್ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ತಕ್ಷಣ ಬಂದುಬಿಟ್ಟಿರುತ್ತೆ. ನೀವು ಅವಾಗಲೇ ವೀಡಿಯೋನ ನೋಡ್ಕೊಂಡಿರ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿರಿ, ನಾನು ಅದ್ರ ಮೇಲೂ ಕೂಡ ವೀಡಿಯೋ ಮಾಡಿರ್ತೀನಿ. ನೆಕ್ಸ್ಟ್ ಲೆಸನಲ್ಲಿ ಮತ್ತೆ ಸಿಗೋಣ.
ಅನ್ಅಕಾಡೆಮಿ ಪ್ಲಾಟ್ಫಾರ್ಮಲ್ಲೂ ಕೂಡ ಇದೇ ಥರ ಕೋರ್ಸಸ್ ಇದೆ ಒಂದೊಂದು. ಸೊ ಅನ್ಅಕಾಡೆಮಿಗೆ ಹೋಗ್ಬಿಟ್ಟು ನೀವು ದೀಪಕ್ ಚೌಹಾಣ್ ಅಂತ ಸರ್ಚ್ ಮಾಡಿದ್ರೆ ಈ ಪ್ರೊಫೈಲ್ ಸಿಗುತ್ತೆ. ಅಲ್ಲಿ ನೀವು ಫಾಲೋ ಬಟನ್ನ ಪ್ರೆಸ್ ಮಾಡಿಕೊಂಡು ಫಾಲೋ ಮಾಡ್ಕೋಬೋದು. ಸೊ ಅಲ್ಲಿ ನಾನೇನು ಸ್ಪೆಷಲಾಗಿ ಮಾಡ್ತಿರ್ತೀನಿ ಅಂತಂದರೆ, ಇದೇನು ಎಡಿಟೋರಿಯಲ್ಸ್ ಇರ್ತಾವಲ್ಲ, ಸೊ ಎಡಿಟೋರಿಯಲ್ ಡಿಸ್ಕಷನ್ಸ್ನ ಇದರಲ್ಲೇ ಮಾಡ್ತಾಯಿರ್ತೀನಿ. ಅದು ಬಿಟ್ಟರೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್, ಎಕ್ಸಾಂಪಲು ಡೇಟ್ ಆ್ಯಂಡ್ ಥೀಮು, ಅಥವಾ ಎಸ್ಸೆ ಟಾಪಿಕ್ಸ್ ರಿಲೇಟೆಡು, ಕರೆಂಟ್ ಅಫೇರ್ಸ್ಗೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು, ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡು ಕೋರ್ಸಸ್ಸು ಕೂಡ ಹಾಕ್ತಾಯಿರ್ತೀನಿ. ಅದು ಬಿಟ್ಟರೆ ಪಾಲಿಟಿ ರಿಲೇಟೆಡ್ ಕೋರ್ಸು, ಮತ್ತು ಬೇರೆ ಕೋರ್ಸಸ್ಸು ಕೂಡ ಹಾಕ್ತಾಯಿರ್ತೀನಿ. ಒಂದ್ಸರಿ ನಿಮ್ಗೆ ಏನಾದರೂ ಫ್ರೀ ಆಗಿದ್ದರೆ ನೀವು ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು ಅಲ್ಲಿ ದೀಪಕ್ ಚೌಹಾಣ್ ಅಂತ ಸರ್ಚ್ ಮಾಡಿಬಿಟ್ಟು ಒಂದ್ಸರಿ ಕೋರ್ಸಸ್ನ ನೋಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಅಲ್ಲಿ ಎನ್ರೋಲ್ ಅಥವಾ ಸೇವ್ ಬಟನ್ ಹೊತ್ಕೊಂಡು ಎನ್ರೋಲ್ ಮಾಡ್ಕೊಂಡಿರಿ.